ಅತಃ ಪೂರ್ಣ ಜಗತ್ಪ್ರಾಣಾನ್ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತ ಮಾತರಂ. ಟಿವಿ ವಿಕ್ರಮ ವಾಹಿನಿಯ ಎಲ್ಲ ಗೀತಾರ್ಥ ಸಹಚಿಂತಕರಿಗೂ ಹೃತ್ಪೂರ್ವಕವಾದ ನಮನಗಳು. ಭಕ್ತಿಯೋಗದ ಮೊದಲ ಪದ್ಯದಲ್ಲಿ ಅರ್ಜುನನ ಪ್ರಶ್ನೆ ಇತ್ತು, ಏನು ಅಂತ ಉಪಾಸನೆ ಮಾಡಬೇಕು ಭಗವಂತನನ್ನು, ನಾಮದಿಂದಲೋ ಗುಣದಿಂದಲೋ, ಯಾವ ನಾಮದಿಂದ ಯಾವ ಗುಣದಿಂದ ಅನ್ನುವ ರೀತಿಯ ಒಂದು ಪ್ರಶ್ನೆ ಇತ್ತು. ಅದರ ಜೊತೆಗೆ ನಿತ್ಯ ಮುಕ್ತಳಾದವಳು ಲಕ್ಷ್ಮಿಯೂ ಹೌದಾದ್ದರಿಂದ ಅವಳನ್ನು ಉಪಾಸನೆ ಮಾಡಿದರೂ ಮುಕ್ತಿ ಅನ್ನೋದು ಸಿಗುತ್ತೆ ಅಂತ ಅನ್ನೋದು ಸಾಧ್ಯ. ಹಾಗಾಗಿ ಅವಳನ್ನು ಉಪಾಸಿಸಬಹುದಲ್ಲ, ಯಾರು ಯಾವ ಉಪಾಸನೆ ಅನ್ನೋದು ಉತ್ತಮ. ಅದಕ್ಕೆ ಭಗವಂತ ಹೇಳಿದ, ಭಗವಂತನನ್ನು ಉಪಾಸನೆ ಮಾಡಲಿಕ್ಕೆ ಇಂಥದ್ದೇ ನಾಮ ಇಂಥದ್ದೇ ರೂಪ ಅಂತ ನಿಗದಿ ಇಲ್ಲ. ಅವರವರ ಸಾಧನೆಗೆ ಏನೇನು ಬೇಕೋ, ಆದರೆ ನಾಮರೂಪಗಳಿಂದ ಉಪಾಸನೆ ಮಾಡಬೇಕು ಅನ್ನೋದು ಸತ್ಯ. ನಾಮರೂಪ ವಿಶಿಷ್ಟನಾಗಿಯೇ ಭಗವಂತನನ್ನು ಚಿಂತಿಸಬೇಕು. ಅವನನ್ನು ಏನೂ ಇಲ್ಲದೆ ಚಿಂತಿಸಲಿಕ್ಕೆ ಸಾಧ್ಯ ಇಲ್ಲ. ನಿರಂಜನ ಅಂದರೆ ಏನು? ಹಾಗಾದರೆ ದೋಷಮುಕ್ತವಾಗಿ ಆಕೆಯನ್ನು, ದೋಷಮುಕ್ತನಾಗಿ ಆತನನ್ನು ಚಿಂತಿಸಬೇಕು ಅಂತ ಹೇಳಿದ ವಿಷಯ ಮುಖ್ಯವಾಗುತ್ತೆ ಹೊರತು, ಅವನಲ್ಲಿ ಏನೂ ಇಲ್ಲದೇ ಇದ್ದರೆ ಅವನನ್ನು ಚಿಂತಿಸುವುದು ಹೇಗೆ? ಏನೂ ಇಲ್ಲದವನನ್ನು ಚಿಂತಿಸುವುದು ಅನ್ನುವುದೇ ಅಸಾಧ್ಯ. ಅದು ಅನನ್ಯವಾದ ಭಕ್ತಿಯಾಗಲಿಕ್ಕೂ ಸಾಧ್ಯ ಇಲ್ಲ. ಪರಯಾ ಶ್ರದ್ಧೆಯ ಉಪೇತಾಹ ಅನ್ನುವ ಮಾತಿಗೂ ಕೂಡ ಬಲವೇ ಇಲ್ಲ ಅಂತಾಗತ್ತೆ. ಕೃಷ್ಣ ಇಲ್ಲಿ ಹೇಳಿದ್ದು, ನಾಮರೂಪಗಳ ಉಪಾಸನೆಯೇ ಮುಖ್ಯ, ಆದರೆ ಯಾವ ನಾಮ ಬೇಕಾದರೂ ಆಗಬಹುದು, ನಿರ್ಗುಣ ಅಂತನೂ ಆಗ್ಬೋದು, ಸಗುಣ ಅಂತನೂ ಆಗ್ಬೋದು. ಅವನನ್ನು ಕೃಷ ಅಂತನೂ ಚಿಂತಿಸ್ಬೋದು, ಸ್ಥೂಲ ಅಂತನೂ ಚಿಂತಿಸ್ಬೋದು. ಭಯಕೃತ್ ಭಯನಾಶನಃ ಅನ್ನುವ ರೀತಿಯಲ್ಲಿ ಭಯಕೃತ್ ಅಂತನೂ ಚಿಂತಿಸ್ಬೋದು, ಭಯನಾಶನಃ ಅಂತನೂ ಚಿಂತಿಸ್ಬೋದು. ಆದರೆ ಒಂದಕ್ಕೊಂದು ಅದು ವಿರುದ್ಧವಲ್ಲದ ರೀತಿಯ, ಜೀವನ ಸಾಧನೆಗೆ ತೊಡಕಾಗದ ರೀತಿಯ ಉಪಾಸನೆಯ ಮುಖವನ್ನು ಕಾಣಬೇಕಾದದ್ದು ಒಬ್ಬ ಸಾಧಕನಿಗೆ ಇರಬೇಕಾದ ಎಚ್ಚರ ಅನ್ನೋದಿಷ್ಟು ಹೇಳಿ, ನನ್ನನ್ನು ಭಕ್ತಿಯಿಂದ ಶ್ರದ್ಧೆಯಿಂದ ಕೂಡಿ, ಅಂದರೆ ಯದೇವ ವಿದ್ಯೆಯ ಶ್ರದ್ಧೆಯ ಉಪನಿಷತಾ ಕರೋತಿ ತದೇವ ವೀರ್ಯವತ್ತರಂ ಭವತಿ ಅಂತ ಉಪನಿಷತ್ತು ಹೇಳಿದ ಮಾತು. ಯಾವುದನ್ನು ತಿಳಿದು ಮಾಡ್ತಾನೋ, ಯಾವುದನ್ನು ನಂಬಿ ಮಾಡ್ತಾನೋ, ಯಾವುದನ್ನು ಯಾರಿಗೂ ತಿಳಿಯದಂತೆ ಮಾಡ್ತಾನೋ, ತಾನು ತಿಳಿತಾನೆ ಬೇರೆಯವರಿಗೆ ಆ ಉಪಾಸನೆಯ ವ್ಯವಸ್ಥೆಯನ್ನು, ಅಂದರೆ ಇನ್ನೊಬ್ಬರಿಗೆ ತಿಳಿಸುವುದಿಲ್ಲ ಅಂತ ಅರ್ಥ ಅಲ್ಲ, ತಾನು ಮಾಡುವುದನ್ನು ಎಲ್ಲರ ಹತ್ರ ಹೇಳ್ಕೊಂಡು ತಿರುಗದೆ ಅದನ್ನು ಶ್ರದ್ಧೆಯಿಂದ ಭಗವಂತನ, ಕೇವಲ ಭಗವಂತನ ಪ್ರೀತಿಗಾಗಿ ನಡೆಸ್ತಾನೋ, ಅವನ ಸಾಧನೆ ಅವನ ಕರ್ಮ ಅವನ ಎಲ್ಲ ಥರದ ಫಲವೂ ಕೂಡ ಅದು ವೀರ್ಯವತ್ತರವಾಗಿರುತ್ತೆ ಅನ್ನುವ ಮಾತನ್ನು ಹೇಳಿದ್ದಾರೆ ಕೃಷ್ಣ. ಅದಕ್ಕೆ ಒತ್ತು ಕೊಟ್ಟು ಹೇಳಿದ, ಉಯುಕ್ತ ತಮಾಹ, ಯಾರು ಗುಣ ನಾಮಗಳ ಉಪಾಸನೆಯಿಂದ ಭಗವಂತನನ್ನು ಹತ್ತಿರಕ್ಕೆ ತಂದುಕೊಳ್ತಾರೋ ಆಗಲೇ ಭಕ್ತಿ ಬರುವುದು ಸಾಧ್ಯ, ಆಗಲೇ ಶ್ರದ್ಧೆ ಹುಟ್ಟುವುದು ಸಾಧ್ಯ. ಇಲ್ಲ ಅಂತ ನಾವು ಬಾಯಿ ಮಾತಿನಲ್ಲಿ ಹೇಳಿದರೂ ಕೂಡ ಏನೂ ಇಲ್ಲದ ಒಬ್ಬ ಭಗವಂತನನ್ನು ನಾನು ನನ್ನ ತಲೆಯೊಳಗೆ ತಂದುಕೊಳ್ತೇನೆ ಅನ್ನೋದು ತೀರಾ ಪ್ರಾಕ್ಟಿಕಲಿ ಕಷ್ಟಸಾಧ್ಯವಾದಂತಹ, ಕಷ್ಟಸಾಧ್ಯ ಅನ್ನೋದಕ್ಕೆ ಅಸಾಧ್ಯ ಅನ್ನೋದೇ ಅರ್ಥ ಹೇಳಬೇಕಷ್ಟೆ. ಯಾಕೆಂದರೆ ನಹಿ ಕಷ್ಟಿತ್ ಕ್ಷಣಮಪಿ ಜಾತು ತಿಷ್ಠತಿ ಅಕರ್ಮಕೃತ ಅಂತ ಕೃಷ್ಣನೇ ಹೇಳಿದ್ದಾನೆ. ಮನಸ್ಸು ಯಾವತ್ತೂ ಕೂಡ ಏನಾದರೂ ಒಂದನ್ನು ಅಂಟಿಕೊಂಡೇ ಇರುತ್ತೆ. ಅದು ಏನಾದರೂ ಒಂದು ಅಂತ ಆಗಬೇಕಾದ್ರೆ ಇನ್ನೊಂದೇ ಆಗಿರಬೇಕು. ಒಂದು ಅದು ನಮಗಿಂತ ಇನ್ನು ಭಕ್ತಿ ಪ್ರೀತಿ ಹೆಚ್ಚು ಬೇಕು ಅಂತಾದರೆ ಎತ್ತರದ್ದೇ ಆಗಿರಬೇಕು. ಹಾಗಾಗಿ ಇನ್ನೊಂದಕ್ಕೆ ಅಂಟಿಕೊಂಡಿರುವುದು ಅನ್ನುವುದೇ ಸಹಜವಾದ ಗುಣ. ನನ್ನನ್ನು ನಾನು ತಿಳಿದುಕೊಳ್ತೇನೆ ಅನ್ನುವ ಮಾತು ಸರಿ, ಆದರೆ ಅದು ಉಪಾಸನೆಗೆ ಹೊಂದುವ ಮಾತಲ್ಲ. ಉಪಾಸನೆಗೆ ಬೇಕಾದದ್ದು ಭಗವಂತನ ಎತ್ತರದ ಸ್ಥಿತಿಯನ್ನೇ ಅನುಸಂಧಾನ ಮಾಡಬೇಕಾದದ್ದು. ಅಕ್ಷರದ ಉಪಾಸನೆ ಹೇಗೆ? ಅದು ಒಂದು ಮಾತು ಬಂತು, ಅವ್ಯಕ್ತಂ ಅಕ್ಷರಂ ಏತು ಅಕ್ಷರಂ ಅವ್ಯಕ್ತಂ, ಇದನ್ನು ಹೇಗೆ ಉಪಾಸನೆ ಮಾಡಬೇಕು? ಅದನ್ನು ಕೃಷ್ಣ ಹೇಳುತ್ತಾನೆ. ಏತ್ವಕ್ಷರಮ ನಿರ್ದೇಶಮ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತ್ಯಂಚ ಕೂಟಸ್ಥಮಚಲಂ ಧ್ರುವಂ. ಅವ್ಯಕ್ತ ತತ್ವ ಸಾಧಾರಣವಾದದ್ದಲ್ಲ. ಸುಮ್ಮನೆ ಒಂದು ನಾಟಕದಲ್ಲಿ ಸ್ತ್ರೀ ಪಾತ್ರ ಇರಬೇಕು ಅಂತ ಪರಮೇಶ್ವರನ ಜೊತೆಗೆ ಕೂಡಿಸಿದ ಪಾರ್ವತಿಯಂತೆಯೋ, ನಾರಾಯಣ ಜೊತೆಗೆ ಕೂಡಿಸಿದ ಲಕ್ಷ್ಮಿಯಂತೆಯೋ, ಒಟ್ಟಂತೂ ಕೆಲವೊಂದು ಸರ್ತಿ ಅದು ಸ್ಟೇಜಿನಲ್ಲಿ ಫೋಟೋಗೆ ಚಂದ ಅಷ್ಟೇ. ಕಾರ್ಯಭಾರ ಕಥೆಯಲ್ಲಾಗಲಿ ಅಥವಾ ಪಾತ್ರದ ಹೊಂದಾಣಿಕೆಯಲ್ಲಾಗಲಿ ಏನೂ ಕೆಲವೊಮ್ಮೆ ಇರುವುದಿಲ್ಲ. ಇದು ಹಾಗೆ ಬಂದು ಹೋಗುವ ಪಾತ್ರ ಅಲ್ಲ, ಇದು ಅಸಾಧಾರಣವಾದ ಬಲವುಳ್ಳದ್ದು. ಇದರ ಬಲ ಹೆಚ್ಚಿದಷ್ಟು ಇದು ಅದನ್ನು ನಿಯಂತ್ರಿಸುತ್ತೆ ಅನ್ನುವುದರಿಂದಾಗಿ ಭಗವಂತನ ಗುಣವೇ ಹೆಚ್ಚುತ್ತೆ.
ಒಬ್ಬ ವಿಲನ್ನು ಎಷ್ಟು ಬಲಿಷ್ಠನೋ ಅದನ್ನು ಚೆನ್ನಾಗಿ ಪ್ರತಿಫಲಿಸಿದಾಗ ವೇದಿಕೆ ಅದನ್ನು ನಿಯಂತ್ರಿಸಿದಂತಹ ನಾಯಕನಿಗೆ ತನ್ನಿಂದ ತಾನೇ ಅದಕ್ಕಿಂತ ಹೆಚ್ಚಿನ ಗುಣ ಇದೆ ಅನ್ನೋದು ಸಿದ್ಧಿಯಾಗುತ್ತೆ. ಆದರೆ ಇಲ್ಲಿ ಇದು ನಾಯಕ ಖಳನಾಯಕ ಚಿತ್ರಣ ಅಲ್ಲ, ಇಬ್ಬರು ಒಬ್ಬರಿಗೊಬ್ಬರು ಹೊಂದಿಕೊಂಡಿರುವ ಪಾತ್ರ. ಅವಳು ಬಹಳ ಮೆಚ್ಚಿ ಮಾಲೆ ಹಾಕಿದ್ದು ನಾರಾಯಣನಿಗೆ, ಯಾವ ದೋಷವೂ ಆತನಲ್ಲಿ ಇಲ್ಲ. ಉಳಿದ ಎಲ್ಲ ದೇವತೆಗಳನ್ನೂ ಲೆಕ್ಕ ಹಾಕಿ ಎಲ್ಲ ದೇವತೆಗಳಲ್ಲೂ ಇರುವ ಅವಗುಣಗಳನ್ನು, ಅವಗುಣ ಅಂದರೆ ನಮಗೆ ಅದು ಅವಗುಣ ಅಲ್ಲ, ಲಕ್ಷ್ಮಿಗೆ ಅದು ಅವಗುಣವಾಗಿ ಕಾಣುತ್ತೆ. ನಮಗೆ ರುದ್ರದೇವನಾಗಲಿ ಸ್ಕಂದನಾಗಲಿ ಇಂದ್ರನಾಗಲಿ ಚತುರ್ಮುಖನಾಗಲಿ ಎಲ್ಲರೂ ಕೂಡ ಇಷ್ಟು ಮಿಗಿಲು ಅನ್ನೋದನ್ನು ನಾವು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಆದರೆ ದೇವರ ವಿಷಯದಲ್ಲಿ ಅವರನ್ನು ಯೋಚಿಸಿದಾಗ ಅವಗುಣ ಇದೆ ಅನ್ನೋದನ್ನು ತಿಳಿಸುವ ನೆಪದಲ್ಲಿ ಮಾತ್ರ ಅವರ ಅವಗುಣಗಳ ಮಾತನ್ನು ಲಕ್ಷ್ಮಿ ತನ್ನ ಮಕ್ಕಳು ಅನ್ನುವ ಸಲುಗೆಯಿಂದ ಆಡುತ್ತಾಳೆ. ಹಾಗಾಗಿ ನಿಮ್ಮ ಯಾರನ್ನೂ ಕೂಡ ನಾನು ವರಿಸುವುದಕ್ಕೆ ಸಾಧ್ಯ ಇಲ್ಲ, ನಾನು ವರಿಸುವುದಿದ್ದರೆ ಅದು ನಾರಾಯಣನನ್ನೇ ಅಂತ. ಹೀಗೆ ಗುಣಕ್ಕೆ ಮೆಚ್ಚಿ ಒಲಿದಂಥವಳು ಸ್ವತಃ ಸಮಾನ ರೂಪ ಗುಣಗಳಿಂದ ಕೂಡಿದವಳು, ಅನುರೂಪವಾದ ಗುಣವೀರ್ಯದಿಂದ ತುಂಬಿದವಳು ಅನ್ನುವುದನ್ನು ಹೇಳುವುದಕ್ಕಾಗಿ ಪರಮಾತ್ಮನೇ ಆಕೆಯು ಸಾಮಾನ್ಯಳಲ್ಲ ಅನ್ನುವುದನ್ನು ಪರಿಚಯಿಸ್ತಾನೆ. ಅವಳು ಅಕ್ಷರ ಕ್ಷರರಹಿತಳು, ನಾಶ ಇಲ್ಲದವಳು. ಅವಳು ಕೂಡ ಕೈತುಂಬ ಸುರಿತಾಳೆ, ಅನಿರ್ದೇಶ್ಯಂ. ಅವಳನ್ನು ಕೂಡ ಸುಲಭದಲ್ಲಿ ಗುರುತಿಸುವುದಕ್ಕೆ ಸಾಧ್ಯ ಇಲ್ಲ. ಅವಳು ಅಳಿವಿರದ ತತ್ವ ಹೇಗೋ ಹಾಗೆ ಅನಿರ್ದೇಶ್ಯ ಅಂದರೆ ಪದಗಳಲ್ಲಿ ಕಟ್ಟಿ ಹಾಕಬಹುದಾದ ವ್ಯಕ್ತಿತ್ವ. ನ ನಿರ್ದೇಶ್ಯಂ ಪದದಿಂದ ಕಟ್ಟಿ ಹಾಕಿ ಆಕೆಯ ಬಗ್ಗೆ ಇಷ್ಟೇ ಇನ್ನೇನು ಹೇಳಲಿಕ್ಕಿಲ್ಲ ಅಂತ ಅವಳನ್ನೂ ಕೂಡ ನಾವು ಅಳೆದು ತೂಗ್ಲಿಕ್ಕಾಗಲ್ಲ. ಇನ್ನು ಅವ್ಯಕ್ತಂ, ಸರಿ ಆಲೋಚನೆ ಮಾಡಿ ಆದರೂ ಒಳಗಿನಿಂದ ಆಕೆಯನ್ನು ಇಷ್ಟೇ ಅಂತ ಅನುಸಂಧಾನ ಮಾಡ್ಬೋದಾ? ಅದೂ ಸಾಧ್ಯ ಇಲ್ಲ. ಅವ್ಯಕ್ತಂ. ಇನ್ನು ಸರ್ವತ್ರ ಗಂ, ಸರಿ ಕೆಲವೊಂದು ಸರ್ತಿ ನಾವು ಉಪಾಸನೆ ಮಾಡುವ ಜಾಗದಲ್ಲಿ ಆಕೆ ಇಲ್ಲ, ಅವಳು ಇರುವ ಜಾಗಕ್ಕೆ ಹೋಗಿ ಚಿಂತಿಸ್ಬೇಕಾಗುತ್ತೋ ಏನೋ, ಆದ್ರಿಂದಾಗಿ ನಮಗೆ ಕೆಲವೊಂದು ಕಡೆ ಅವಳ ಬಗ್ಗೆ ಗೊತ್ತಾಗುತ್ತೆ, ಕೆಲವೊಂದು ಕಡೆ ಗೊತ್ತಾಗಲ್ಲ ಅಂದರೆ ಹಾಗಿಲ್ಲ. ಸರ್ವತ್ರ ಗಂ, ಎಲ್ಲವನ್ನು ತಿಳಿದಿದ್ದಾಳೆ, ಎಲ್ಲ ಕಡೆ ಇದ್ದಾಳೆ, ಎಲ್ಲ ಕಡೆ ಇದ್ದು ಎಲ್ಲವನ್ನು ತಿಳಿದಿದ್ದಾಳೆ. ಹಾಗಾಗಿ ಆಕೆ ಸರ್ವತ್ರ ಗಂ, ಜಗತ್ತಿನ ಎಲ್ಲೆಡೆ ನೆಲೆಸಿದವಳು. ಅಚಿಂತ್ಯಂ, ಅವಳ ಬಗ್ಗೆ ಚರ್ಚಿಸಿದಷ್ಟು ಪೂರ್ಣತೆ ಅನ್ನೋದನ್ನು ನಾವು ಜ್ಞಾನದಲ್ಲಿ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅವಳ ವಿಷಯದ ಜ್ಞಾನದಲ್ಲಿ ಪೂರ್ಣತೆ ಅನ್ನೋದು ಅಸಾಧ್ಯ. ಅಚಿಂತ್ಯಂ ಕೂಟಸ್ಥಂ, ಎಂದೂ ನಿರ್ವಿಕಾರವಾಗದವಳು. ಇದು ಮುಕ್ತ ಸ್ಥಿತಿಯ ವಿಶಿಷ್ಟವಾದ ಗುಣ. ನಮ್ಮಲ್ಲಿ ಸಮಸ್ಯೆ ಅಸೂಯೆ, ದ್ವೇಷ, ಇನ್ನೊಬ್ಬ ಹೀಗೆ ಮಾತಾಡಬೇಕು ಹಾಗೆ ಮಾತಾಡಬೇಕು, ನಾನು ಅಂದ್ಕೊಂಡ ಹಾಗೆ ಅವ್ರು ಇರಬೇಕು, ನಮ್ಮ ಸ್ಥಾನಮಾನಕ್ಕೆ ಸಮನಾದ ಸ್ಥಿತಿಯನ್ನು ತರದೇ ಇದ್ದಾಗ ಆ ವ್ಯಕ್ತಿಯ ಬಗ್ಗೆ ಅನಾದರ, ಅಸಹ್ಯ, ಅಥವಾ ಅವರು ಜಾತಿಯಲ್ಲಿ ಚಿಕ್ಕವರು, ವರ್ಣದಲ್ಲಿ ಕೆಳಗಿನವರು, ಅಥವಾ ಭಾಷೆಯಿಂದ ತೊಡಕುಳ್ಳವರು, ಅಥವಾ ಲಿಂಗದಿಂದ ವ್ಯತ್ಯಾಸವುಳ್ಳವರು, ಬಣ್ಣದಿಂದ ಕಪ್ಪಗಿರುವವರು, ಹೀಗೆಲ್ಲ ಯೋಚನೆಗಳು ಬರುವುದು ಆತನ ಮನಸ್ಸಿನಲ್ಲಿರುವ ಕೊಳೆಯಿಂದ. ಲಕ್ಷ್ಮಿಗೆ ಅಂಥ ಯಾವ ಕೊಳೆಯೂ ಇಲ್ಲ, ಅದರಿಂದಾಗಿ ಅವಳು ಎಲ್ಲರ ತಾಯಿ ಆಗ್ತಾಳೆ. ಅವಳು ಜಗದಂಬೆ ಹೌದು, ಅದರಿಂದಾಗಿ ಅವಳ ವಿಷಯದಲ್ಲಿ ಚಿಂತನೆ ಮಾಡಬೇಕಾದದ್ದು ತುಂಬ ಇದೆ. ಅವಳು ಅಕ್ಷರಳೂ ಹೌದು, ಅನಿರ್ದೇಶ್ಯಳು ಹೌದು, ಅವ್ಯಕ್ತಳು ಹೌದು, ಅದೇ ರೀತಿಯಲ್ಲಿ ಸರ್ವತ್ರ ಗಂ, ಎಲ್ಲ ಕಡೆ ತುಂಬಿದ್ದಾಳೆ, ಎಲ್ಲವನ್ನೂ ತಿಳಿದಿದ್ದಾಳೆ. ಆದರೆ ಅವಳನ್ನು ಮಾತ್ರ ತಿಳಿದವರು ಪೂರ್ಣವಾಗಿ ಯಾರೂ ಇಲ್ಲ. ಅವನಿದ್ದಾನೆ ಬೇರೆ ಪ್ರಶ್ನೆ, ಅವನ ಬಗ್ಗೆ ಇಲ್ಲಿ ಮಾತಾಡ್ತಿಲ್ಲ. ಅವರಿಬ್ಬರ ಬಗ್ಗೆ ಮಾತಾಡುವಾಗ ಆ ವ್ಯಕ್ತಿಯನ್ನು ಬಿಟ್ಟು ಉಳಿದವರ ಬಗ್ಗೆನೇ ಇಲ್ಲಿ ಹೇಳಲಿಕ್ಕೆ ಹೊರಟದ್ದಾದ್ರಿಂದ ಅಚಿಂತ್ಯಂ ಕೂಟಸ್ಥಂ. ಮತ್ತೊಂದು ವಿಶಿಷ್ಟವಾದ ಮುಕ್ತ ಸ್ಥಿತಿಯ ಗುಣ ನಿರ್ವಿಕಾರ. ಅದೇ ನಾನು ಇಷ್ಟೊತ್ತು ಹೇಳಿದ್ದು, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳಂತಹ ಅಂತಹ ತ್ರಿಗುಣಗಳ ವಿಕಾರಗಳೇನಿವೆ, ಬೆಳೆಯುವುದು, ಕೊಳೆಯುವುದು, ಸುಳಿಯುವುದು, ತಳ್ಳುವುದು, ಬೀಳುವುದು, ಈ ಯಾವ ಸಮಸ್ಯೆಗಳು ಕೂಡ ಸ್ಥಾನ ಪಲ್ಲಟಗೊಳ್ಳುವುದು, ಇಂಥದ್ದಿಲ್ಲದ ನಿರ್ವಿಕಾರ ಸ್ಥಿತಿ. ಮತ್ತು ಅಚಲಂ, ತಾನಿರುವ ಸ್ಥಿತಿಯಲ್ಲಿ ಯಾವತ್ತೂ ಕೂಡ ಬದಲಾವಣೆ ಇಲ್ಲ. ಯಾವತ್ತಿನಿಂದ ಯಾವತ್ತಿನವರೆಗೂ ಈ ಜಗತ್ತಿನ ಜೊತೆಗಿನ ಭಗವಂತನ ಜೊತೆಗಿನ ಸಂಬಂಧ ಅವಳದು ಅಚಲ. ಅಚಲಂ ಧ್ರುವಂ, ಶಾಶ್ವತ, ದೀರ್ಘಕಾಲ, ಮಧ್ಯದಲ್ಲಿ ಎಲ್ಲೂ ಶೇಕ್ ಆಗುವುದಿಲ್ಲ. ಮತ್ತು ಆ ಸ್ಥಿತಿ ಅನ್ನೋದು ಯಾವಾಗಲೂ ಒಂದೇ ಥರ ಇರುತ್ತೆ. ಇಂತಹ ಸ್ಥಿತಿಯಲ್ಲಿರುವಂತಹ ಆಕೆಯನ್ನು ನಾವು ಉಪಾಸನೆ ಮಾಡಬೇಕಾದದ್ದು ಬಹಳ ಮುಖ್ಯ.
ಅವಳನ್ನು ಉಪಾಸನೆ ಮಾಡದೆ ನಾವು ನಿರ್ಲಕ್ಷ್ಯ ಮಾಡ್ತೇವೆ ಅಂತನ್ನುವುದು ಕೂಡ ಮೂರ್ಖತನದ ಮಾತಾಗುತ್ತೆ. ಇಷ್ಟು ಹೇಳಿ ಅವಳನ್ನು ಉಪಾಸನೆ ಮಾಡಬೇಕಾದಾಗ ನಮ್ಮಲ್ಲಿರಬೇಕಾದ ಎಚ್ಚರ ಏನು ಅನ್ನೋದನ್ನು ಕೃಷ್ಣ ಮುಂದಿನ ಪದ್ಯದಲ್ಲಿ ಹೇಳ್ತಾನೆ. ನಮಗೊಂದು ರೀತಿ ಗೀತೆಯ ಈ ಮಾತು ಲಕ್ಷ್ಮಿಯ ಒಂದು ಒಳ್ಳೆಯ ತತ್ವದ ಚಿಂತನೆಯನ್ನು ಕೊಡುತ್ತೆ. ಭಗವಂತನಂತೆಯೇ ಯೋಚಿಸುವ, ಭಗವಂತ ಇದ್ದ ಕಾಲದಲ್ಲೇ ಇದ್ದು ಇದ್ದ ಜಾಗದಿಂದಲೇ ಜಗತ್ತಿನ ಎಲ್ಲ ಕಾರ್ಯಕ್ಕೂ ಕೂಡ ಭಗವಂತನಿಗೆ ಸಹಕರಿಸುವ, ಎಲ್ಲ ದೇಶ ಎಲ್ಲ ಕಾಲದಲ್ಲಿ ತುಂಬಿಕೊಂಡಿರುವ ಅತ್ಯಂತ ಸುಂದರವಾದ ಸರ್ವತ್ರಕ ತತ್ವ ಅದು ಚಿಂತನೆಗೆ ಪೂರ್ಣವಾಗಿ ನಿಲುಕದೇ ಇರುವಂಥದ್ದು ಅನ್ನುವ ಅವ್ಯಕ್ತ ತತ್ವದ ಮಹತ್ವ ನಮಗೆ ಮತ್ತೆ ಮತ್ತೆ ತಿಳಿಯಬೇಕಾದ್ದು. ಉಪಾಸನೆ ಮಾಡಬೇಕಾದ ದಾರಿ ಏನು ಅನ್ನೋದನ್ನು ಹೇಳುತ್ತಾರೆ. ಆದರೆ ಆ ಉಪಾಸನೆಯಿಂದ ಸಿಗುವ ಫಲ ಏನು ಅದನ್ನು ಹೇಳುತ್ತಾರೆ. ಇದು ಸ್ವಾರಸ್ಯ. ಕೃಷ್ಣನ ಮಾತಿನಲ್ಲಿರುವಂತಹ ಒಂದು ವರಸೆ ಇದೆಯಲ್ವಾ, ಅವನು ಹೇಳಬೇಕಾದ್ದನ್ನು ಹೇಳುತ್ತಾನೆ. ಯಾವುದನ್ನು ನಾವು ಮಾಡಬಾರದು, ಯಾವುದರಲ್ಲಿ ನಾವು ತಪ್ಪುತ್ತೇವೋ, ಯಾವುದನ್ನು ತಿಳ್ಕೊಳ್ಳುವ ಭರದಲ್ಲಿ ಜಾರ್ತೇವೆ, ಕೆಲವರಿಗೆ ಇಲ್ಲಿ ತನಕ ಭಾರಿ ಕೇಳಬೇಕು ಕೇಳಬೇಕು ಅಂತ ಕೇಳ್ತಾರೆ. ಇದರ ನಂತರದ ಹೇಳಿದ ತಕ್ಷಣ ಕಿವಿ ಕಿವಿಡಾಗ್ಬಿಡುತ್ತೆ. ಕಿವಿಡಾಗದ ಒಂದು ರೀತಿಯ ಚಿಂತನೆಯನ್ನು ಕೃಷ್ಣ ಶ್ರೀತತ್ವದ ಉಪಾಸನೆಯ ಬಗೆಗೆ ನಿರೂಪಣೆ ಮಾಡುತ್ತಾನೆ. ಆ ಮಾತಿನ ಅನುಸಂಧಾನಕ್ಕಾಗಿ ಮುಂದಿನ ಪದ್ಯಕ್ಕಾಗಿ ಕಾಯೋಣ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.